नमस्ते। ಬೊಮ್ಮನಹಳ್ಳಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಇಂದು ಸಮಾಜೋತ್ಸವ ಅಂಗವಾಗಿ 500 ಬೈಕ್ಗಳ ರೋಡ್ ಶೋ ನಡೆಯಿತು. ಈ ಸಮಾರಂಭಕ್ಕೆ ಆರ್ಎಸ್ಎಸ್ ಕಾರ್ಯಕಾರಿಣಿ ಸದಸ್ಯರು ಡಾಕ್ಟರ್ ಪ್ರಭಾಕರ್ ಭಟ್, ಶಾಸಕ ಸತೀಶ್ ರೆಡ್ಡಿ, ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು. ಇಂದು ಸಮಾಜೋತ್ಸವ ಅಂದರೆ ಎಲ್ಲರೂ ಒಟ್ಟಾಗಿ ನಾವು ಒಗ್ಗಟ್ಟಾಗಿದ್ದೇವೆ, ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸಮಾಜಕ್ಕೆ ಏನಾದರೂ ತೊಂದರೆ ಆದಾಗ ಇಡೀ ಹಿಂದೂ ಸಮಾಜ ಒಂದಾಗಿ ದೇಶದ ಪರ, ಭಾಷೆಯ ಪರ, ಜಲ ನೆಲದ ಬಗ್ಗೆ ಹೋರಾಟ ನಿರಂತರವಾಗಿರ್ತದೆ. ನಮ್ಮ ದೇಶ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಜಲ, ನಮ್ಮ ಭಾಷೆ, ನಮ್ಮದು ಅಂತ ಬಂದಾಗ ನಾವೆಲ್ಲ ಒಟ್ಟಾಗಿ ಹೋರಾಟವನ್ನು ಮಾಡಬೇಕಾಗ್ತದೆ. ಇವತ್ತು ಹಿಂದೂಗಳೆಲ್ಲರೂ ಒಟ್ಟಾಗಿ ಸೇರಿ ಸಮಾಜೋತ್ಸವ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇರೆ ಸಮಾಜದ ವಿರುದ್ಧ ಅಲ್ಲ, ನಾವು ಎಲ್ಲ ಸಮಾಜಗಳನ್ನು ಪ್ರೀತಿಸುವಂಥ ಜನ ಯಾರೇ ಇರ್ಬೋದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಈ ದೇಶದ ಪ್ರಜೆಗಳು. ಆದರೆ ನಮ್ಮ ದೇಶವನ್ನು ಯಾರು ದ್ವೇಷಿಸ್ತಾರೆ, ನಮ್ಮ ದೇಶವನ್ನು ಯಾರು ಪ್ರೀತಿಸಲ್ಲ, ಅಂಥವರ ವಿರುದ್ಧ ಯಾವತ್ತೂ ಹಿಂದೂಗಳು ಹೋರಾಟದಲ್ಲಿರ್ತಾರೆ. ಐಕಲೌಟ್ ಬಡಾವಣೆಯಿಂದ ಎಮ್ ಎಲ್ ಎ ಸತೀಶ್ ರೆಡ್ಡಿ ಅವ್ರ ಮನೆಯವರಿಗೆ ಬಂದಿದ್ದೀವಿ. ಇವತ್ತು ಹಿಂದೂ ಸಮಾವೇಶ ಬಗ್ಗೆ ನಮ್ಮ ಶಿವಾಜಿ ಏನು ಮಾಡಿದ್ರು, ನಮಗೇನೋಸ್ಕರ ಶಿವಾಜಿ ಬಗ್ಗೆ ನಾವು ಹಿಂದೂ ಸಮಾಜೋತ್ಸವ ಮಾಡ್ತೀವಿ ಅನ್ನೋದು ತಿಳುವಳಿಕೆ ತಿಳಬೇಕಂತ ನಾವು ಬೈಕ್ ರ್ಯಾಲಿ ಮಾಡಿದ್ವಿ. ಇವತ್ತು ಹಿಂದೂ ಸಮಾವೇಶ ನಮ್ಮ ಹತ್ರ ಬೇಗೂರು ವಂಗಸಂದ್ರ ಆಂಜನೇಯ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದಲ್ಲಿ 2000 ಜನ ಸಂಖ್ಯೆ ಸೇರ್ತಾ ಇದ್ದಾರೆ. ಅದೇ ಥರ ಪ್ರಭಾಕರ್ ಭಟ್ ಅವರು ಭಾಷಣ ಇದೆ, ನಮ್ಮ ಶಾಸಕರ ಸಮೇತ ಎಲ್ಲರೂ ಹಿಂದೂ ಬಗ್ಗೆ ಯಾವ ಥರ ತಿಳುವಳಿಕೆ ಕೊಡಬೇಕು ಅನ್ನೋದು ಈ ಥರ ಕಾರ್ಯಕ್ರಮ ಮಾಡೋವಾಗನೇ ಗೊತ್ತಾಗೋದು. ವಿವೇಕಾನಂದರು ಒಂದು ಹೇಳಿದ್ದಾರೆ, ಹಿಂದೂ ಸಮಾವೇಶಕ್ಕೆ ಹಿಂದೂ ಅನ್ನೋದು ಹೇಳೋದಕ್ಕೆ ಒಂದು ಶಿವಾಜಿ ಹುಟ್ಟಿಲ್ಲ ಅಂದರೆ ಇವತ್ತು ಭಾರತ ದೇಶದಲ್ಲಿ ನಾವು ಶಿವಾಜಿ ಹಿಂದೂಕಲ್ ಅಂತ ಹೇಳೋದಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು. ಆ ಥರ ನಮ್ಮ ಶಿವಾಜಿ ಇಡೀ ಅಖಂಡ ಭಾರತ, ನಮ್ಮ ಅಖಂಡ ಭಾರತ ನೋಡಬೇಕಂದ್ರೆ ವಿವೇಕಾನಂದ ಪಾಠಶಾಲೆಯಲ್ಲಿ ಮಾತ್ರ ನೋಡೋಕ್ಕಾಗತ್ತೆ, ಇಲ್ಲಾಂದರೆ ಬೇರೆ ಕಡೆ ಮಾಡೋಕ್ಕಾಗಲ್ಲ. ಧನ್ಯವಾದಗಳು ಎಲ್ಲರಿಗೆ.